ಸಾಲಿಗ್ರಾಮ ತಾಲೂಕು ಬಸವೇಶ್ವರ ಬ್ಲಾಕ್ ಬೋರೆಯಲ್ಲಿ ಶ್ರೀ ಲಕ್ಷ್ಮೀಶನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಪೂಜಾ ಕಾರ್ಯಕ್ಕೆ ಭಕ್ತಾದಿಗಳು ಹೆಚ್ಚು ಜನರು ಸೇರಿದ್ದು ಸುಮಾರು 4,000 ಜನರಿಗೆ ಅನ್ನ ಪ್ರಸಾದ ಹಂಚಿದರು. ದೇವಸ್ಥಾನದ ಅರ್ಚಕರಾದ ಮಣಿರವರು ಹಾಗೂ ನರಸಿಂಹಗೌಡರವರು ಹಾಗೂ ದೇವಸ್ಥಾನದ ಸಮಿತಿಯವರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇದು ಲಕ್ಷ್ಮೀ ಶನೇಶ್ವರ ಅಂತ ನಾಮಕರಣ ಆಗಿರುವಂತಹ ದೇವಸ್ಥಾನ ಸಾಲಿಗ್ರಾಮ ಬಸವೇಶ್ವರ 57ನೇ ವರ್ಷದ ವಾರ್ಷಿಕೋತ್ಸವನ ಈ ವರ್ಷ ತುಂಬ ವಿಶೇಷವಾಗಿ ಅಲಂಕಾರ ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹಲವಾರು ಜನ ಭಕ್ತರು ಕಷ್ಟ ಕಾಪಾಡಿದ್ರೆ ಕೇಳ್ಕೊಂಡು ಹೋಗುವಂಥ ಜಾಗದಲ್ಲಿ ಇವತ್ತು ವಿಶೇಷವಾಗಿ ಪೂಜೆ ನಡೆದಿದೆ. ಎಲ್ಲರೂ ಬಂದಿದ್ದಾರೆ, ಅದೇ ಸಂತೋಷ ಆಗಿದೆ. ಆ ಸಂತೋಷ ನಾವು ವ್ಯಕ್ತಪಡಿಸೋದಕ್ಕೋಸ್ಕರ ದೇವರು ದರ್ಶನ ಮಾಡಿದ್ದಾರೆ. ಜನ ಎಲ್ಲರೂ ಬಂದು ಮಾತಾಡ್ತಾರೆ. ಈ ವರ್ಷ ತುಂಬ ವಿಶೇಷವಾಗಿ ಹೊಸದಾಗಿ ನೂತನವಾಗಿ ರಥ ಮಾಡಿಸಿದ್ದೀನಿ. ಆ ಹೊಸ ರಥದಲ್ಲಿ ಇವತ್ತು ಸ್ವಾಮಿ ಮೆರವಣಿಗೆ ಸಾಲಿಗ್ರಾಮ ಒಳಗಡೆ ರಾಜಬೀದಿಯಲ್ಲಿ ಆಗುತ್ತೆ. ಇದನ್ನಿಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. 23ನೇ ತಾರೀಕು ನಿನ್ನೆ ಶುಕ್ರವಾರ ಹೋಮ ಅಭಿಷೇಕ ಎಲ್ಲ ಆಯಿತು. ಇವತ್ತು ಸ್ವಾಮಿ ಮೆರವಣಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇವತ್ತು ಈಗೊಂದು 4:30-5 ಗಂಟೆಗೆ ಪ್ರಾರಂಭ ಉತ್ಸವ. ನಾಳೆ 4:00-5 ಗಂಟೆ ಆಗಿದೆ. ಭಾನುವಾರ ಸಂಜೆ 4:00-5 ಗಂಟೆ ತನಕ ಮೆರವಣಿಗೆ ಇರುತ್ತೆ. ಕೊನೆಗೆ ಸತ್ಯತಿಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ಕೊನೆ ಮಹಾಮಂಗಳಾರತಿ ಮಾಡಿ ಸ್ವಾಮಿನ ಮತ್ತೆ ಅವರ ಸ್ಥಳಕ್ಕೆ ತಂದು ಬಿಟ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಾಲಿಗ್ರಾಮ ಬೋರೆ ಬಸವೇಶ್ವರ ಬ್ಲಾಕ್ ಸುಮಾರು 57 ವರ್ಷದಿಂದ ಅನ್ನ ಸಂತರ್ಪಣ ಕಾರ್ಯಕ್ರಮ ಲಕ್ಷ್ಮೀ ಸುರೇಶ್ವರ ಸ್ವಾಮಿ ಹಾಗೆ ಈ ಶೇಖರಾಚಾರ್ಯರಾದಂಥ ಪೂಜ್ಯ ದಿವಂಗತ ಶೇಖರಾಚಾರ್ಯರವರ ಒಂದು ಕೈಸ್ಥದ ಮೇರೆಗೆ ಸುಮಾರು 50ನೇ ವರ್ಷದಿಂದ ನಡ್ಕೊಂಡ್ಬಿಟ್ಟು 7 ವರ್ಷದಿಂದ ಅವ್ರ ಮಗನಾದಂಥ ಮಣಿರಾಜನವರು ನಡೆಸ್ಕೊಂಡು ಬರ್ತಾ ಇರ್ತಾರೆ. ತುಂಬ ಅದ್ಭುತವಾದಂಥ ಪ್ಲೇಸು ಮತ್ತು ಕ್ಷೇತ್ರ ಶ್ರೀ ಶನೇಶ್ವರ ಲಕ್ಷ್ಮೀ ಶನೇಶ್ವರ ಕ್ಷೇತ್ರ ಅಂತೂ ನಾಮಕರಣ ನಾವು ಹೊಂದ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಸುಮಾರು 3-4 ಸಾವಿರ ಜನ ಸೇರಿ ಒಂದು ಶ್ರಾವಣ ಮಾಸದ 3ನೇ ವಾರದ ಶುಕ್ಲ ಪಕ್ಷದ ಶ್ರಾವಣ ಶನಿವಾರದ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಶನಿವಾರ ಬೆಳಿಗ್ಗೆ ಅದ್ಭುತವಾದ ಜನ ಸೇರಿ ಪೂಜಾ ಕಾರ್ಯಕ್ರಮಗಳಲ್ಲೆಲ್ಲ ಸೇರ್ಪಡೆಯಾಗಿ ಸುಮಾರು ಸಾಯಂಕಾಲ 6 ಗಂಟೆವರೆಗೂ ಅಂಗಡಾನ ನಡೆಯುತ್ತೆ. ನಂತರ 5:30-6 ಗಂಟೆಗಳ ನಂತರ ಸ್ವಾಮಿ ಮೆರವಣಿಗೆ ಕೊಡ್ತಾರೆ. ರಾಜಬೀದಿಗಳಲ್ಲಿ ಸಾಲಿಗ್ರಾಮದ ರಾಜಬೀದಿಗಳಲ್ಲಿ ಮುಗಿಸಿ ಸತ್ಯತ್ಕಲ ಮುಂದ್ರ ಎಂಬ ದೇವಸ್ಥಾನದಲ್ಲಿ ಮುಗಿಸಿಕೊಂಡು ನಂತರ ಗರ್ಭಾಂಗಣಕ್ಕೆ ನಾವು ನೇರವಾಗಿ ಗರ್ಭಗುಡಿಗೆ ಸ್ವಾಮಿಯನ್ನು ನಾವು ಪಂಚಮುಖದ ಮೂರ್ತಿಯನ್ನು ಸೇರ್ಪಡೆಯಾಗಿ ಜನ ಸಂಪರ್ಕದ ಮೂಲಕ ಮತ್ತು ಭಕ್ತಾದಿಗಳ ಮೂಲಕ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸೇವೆಗೆ ಒಂದು ಸೇರ್ಪಡೆಯಾಗಿ ಎಲ್ಲರೂ ಒಂದು ಅನುಕಂಪದಿಂದ ಅವ್ರಿಗೆ ಒಂದು ಸ್ವತಃ ಮನೋಭಾವನೆಯಿಂದ ಭಕ್ತಾದಿಗಳು ಅನುಸರಿಸಿಕೊಂಡು ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ.